ನನ್ನ ಆತ್ಮೀಯ ಗೆಳೆಯರಿಗೆ ವಂದನೆಗಳು ಪಾರ್ಶ್ವವಾಯುವಿನ ಮುನ್ನೆಚ್ಚರಿಕೆಯ ಈ ಲಕ್ಷಣಗಳು ನಿಮಗೆ ಕೂಡ ಗೊತ್ತಿರಲಿ ಯಾವ ರೋಗ ಬಂದರೂ ಸರಿ ಪಾರ್ಶ್ವವಾಯು ಮಾತ್ರ ಬರುವುದು ಬೇಡ ಎನ್ನುವುದು ಸಾಮಾನ್ಯವಾದಂತಹ ಮಾತು ಹೌದು ಪಾರ್ಶ್ವವಾಯು ಮನುಷ್ಯನನ್ನು ಸಂಪೂರ್ಣ ಅಸಹಾಯಕನಾಗಿಸುತ್ತದೆ ತನ್ನ ವೈಯಕ್ತಿಕ ಕೆಲಸಕ್ಕೂ ಇನ್ನೊಬ್ಬರನ್ನು ಆಶ್ರಯಿಸಬೇಕಾದ ಹತಾಶ ಸ್ಥಿತಿಗೆ ತಳ್ಳುತ್ತದೆ ಮೆದುಳಿನ ಭಾಗವೊಂದಕ್ಕೆ ರಕ್ತ ಪರಿಚಲನೆ ನಿಂತಾಗ ಆಮ್ಲಜನಕದ ಪೂರೈಕೆಯು ಕೂಡ ಸ್ಥಗಿತಗೊಳ್ಳುತ್ತದೆ ಮತ್ತು ಅಲ್ಲಿಯ ಮೆದುಳಿನ ಜೀವಕೋಶಗಳು ಸಾಯುತ್ತವೆ ಪರಿಣಾಮವಾಗಿ ಮೆದುಳಿನ ಆ ಭಾಗದ ಹತೋಟಿಯಲ್ಲಿರುವ ನೆನಪಿನ ಶಕ್ತಿ ಮತ್ತು ಸ್ನಾಯು ನಿಯಂತ್ರಣದಂತಹ ಸಾಮರ್ಥ್ಯಗಳನ್ನು ವ್ಯಕ್ತಿಯು ಕಳೆದುಕೊಳ್ಳುತ್ತಾನೆ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯದಿದ್ದರೆ ಅದು ಪಾರ್ಶ್ವವಾಯು ಕರುಳು ಮತ್ತು ಮೂತ್ರಕೋಶಗಳ ಮೇಲೆ ನಿಯಂತ್ರಣ ಇಲ್ಲದಿರುವಿಕೆ ಕೈಗಳು ಮತ್ತು ಪಾದಗಳಲ್ಲಿ ನೋವುಗಳಂತಹ ದೀರ್ಘಕಾಲೀನ ತೊಂದರೆಗಳನ್ನು ಉಂಟುಮಾಡುವುದು ಪಾರ್ಶ್ವವಾಯು ಅಪಾಯದ ಅಂಶಗಳಲ್ಲಿ ಕೆಲವನ್ನು ನಿಯಂತ್ರಿಸಬಹುದು ಮತ್ತು ಕೆಲವು ಅಂಶಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ನಿಯಂತ್ರಿಸಬಹುದಾದ ಅಪಾಯದ ಅಂಶಗಳು ಯಾವುವು ಅಧಿಕ ರಕ್ತದೊತ್ತಡ ಹೃದ್ರೋಗಗಳು ಮಧುಮೇಹ ಅಧಿಕ ಕೊಲೆಸ್ಟ್ರಾಲ್ ಧೂಮ್ರಪಾನ ಅತಿಯಾದ ಮದ್ಯಪಾನ ಮತ್ತು ಬೊಜ್ಜು ಇವುಗಳನ್ನು ನಿಯಂತ್ರಿಸುವ ಮೂಲಕ ಶೇಕಡ ಐವತ್ತರಷ್ಟು ಪಾರ್ಶ್ವವಾಯುವನ್ನು ತಡೆಯಬಹುದಾಗಿದೆ ನಿಯಂತ್ರಿಸಲಾಗದಂತಹ ಅಪಾಯದ ಅಂಶಗಳು ವಯಸ್ಸು ಅರವತ್ತೈದಕ್ಕಿಂತ ಹೆಚ್ಚು ಲಿಂಗ ಪುರುಷರು ಪಾರ್ಶ್ವವಾಯುವಿಗೆ ತುತ್ತಾಗುವುದು ಹೆಚ್ಚು ಮಹಿಳೆಯರಲ್ಲಿ ಇದು ಮಾರಣಾಂತಕವಾಗಿರುತ್ತದೆ ಮತ್ತು ಕುಟುಂಬದ ಇತಿಹಾಸದಲ್ಲಿ ಯಾರಾದರೂ ಪಾರ್ಶ್ವವಾಯು ಪೀಡಿತರಾಗಿದ್ದರೆ ಲಕ್ಷಣಗಳು ಮಾನಸಿಕ ಗೊಂದಲ ಮಾತನಾಡಲು ಮತ್ತು ಅರಿತುಕೊಳ್ಳಲು ತೊಂದರೆ ತಲೆನೋವು ಜಾಗೃತ ಸ್ಥಿತಿಯಲ್ಲಿ ಬದಲಾವಣೆ ವಾಂತಿ ಶರೀರದ ಒಂದು ಭಾಗದ ಮುಖ ತೋಳು ಅಥವಾ ಕಾಲಿನಲ್ಲಿ ಮರಗಟ್ಟುವಿಕೆ ನಡೆಯಲು ತೊಂದರೆ ಇವು ಪಾರ್ಶ್ವವಾಯುವಿನ ಲಕ್ಷಣಗಳಾಗಿವೆ ರೋಗನಿರ್ಣಯ ವ್ಯಕ್ತಿಯಲ್ಲಿ ಪಾರ್ಶ್ವವಾಯುವಿನ ಲಕ್ಷಣಗಳು ಕಾಣಿಸಿಕೊಂಡ ಮೂರು ಗಂಟೆಯ ಒಳಗೆ ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತದೆ ಯಾರಾದರೂ ಪಾರ್ಶ್ವವಾಯುವಿಗೆ ತುತ್ತಾಗಿದ್ದರೆ ಎಂದು ನಿಮಗೆ ಅನ್ನಿಸಿದರೆ ಎ ಎಸ್ ಪರೀಕ್ಷಾ ವಿಧಾನವನ್ನು ಬಳಸಿ ಎಫ್ ಪೇಸ್ ಅಂದರೆ ಮುಖ ಅವರ ಮುಖವು ಒಂದು ಬದಿಗೆ ಜೋಲು ಬಿದ್ದಿದೆಯೇ ಎನ್ನುವುದನ್ನು ಪರೀಕ್ಷಿಸಿ ಎರಡನೆಯದಾಗಿ ಆರ್ಮ್ಸ್ ಅಂದರೆ ತೋಳುಗಳು ಅವರ ಎರಡೂ ತೋಳುಗಳನ್ನು ಮೇಲಕ್ಕೆತ್ತಲು ಮತ್ತು ಆ ಸ್ಥಿತಿಯಲ್ಲಿರಲು ಸಾಧ್ಯವಾಗುತ್ತಿದೆಯೇ ಎನ್ನುವುದನ್ನು ನೋಡಿ ಇನ್ನು ಮೂರನೆಯದಾಗಿ ಸ್ಪೀಚ್ ಅಂದರೆ ಮಾತು ಅವರ ಮಾತುಗಳು ಅಸ್ಪಷ್ಟವಾಗಿವೆಯೇ ಪಾರ್ಶ್ವವಾಯು ಆಘಾತ ಉಂಟಾದಾಗ ಸಮಯವು ತುಂಬ ನಿರ್ಣಾಯಕವಾಗಿರುತ್ತದೆ ಈ ಯಾವುದೇ ಲಕ್ಷಣಗಳು ಕಂಡು ಬಂದರೆ ರೋಗಿಯನ್ನು ತಕ್ಷಣ ಆಸ್ಪತ್ರೆಗೆ ಸಾಗಿಸಿರಿ ಪಾರ್ಶ್ವವಾಯುವನ್ನು ನಿಖರವಾಗಿ ಗುರುತಿಸಲು ವೈದ್ಯರು ರಕ್ತ ಪರೀಕ್ಷೆಗಳು ಮೆದುಳಿನ ಸಿ ಸಿಟಿ ಮತ್ತು ಎಮ್ ಆರ್ ಐ ಸ್ಕ್ಯಾನ್ ಕೆರೆಟುಡ್ ಅಲ್ಟ್ರಾಸೌಂಡ್ ಸೆರೆಬ್ರೆಲ್ ಎಂಜಿಯೋಗ್ರಾಂ ಮತ್ತು ಇಕೋಕಾರ್ಡಿಯೋಗ್ರಾಂ ಇತ್ಯಾದಿ ತಪಾಸಣೆಗಳನ್ನು ನಡೆಸುತ್ತಾರೆ ಚಿಕಿತ್ಸೆ ಹೃದಯದಲ್ಲಿ ಅಥವಾ ರಕ್ತನಾಳಗಳಲ್ಲಿ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದ್ದರೆ ಅದನ್ನು ನಿವಾರಿಸಲು ಮತ್ತು ಇನ್ನಷ್ಟು ರಕ್ತ ಹೆಪ್ಪು ಗಟ್ಟದಿರಲು ಮೆದುಳಿನ ಮೇಲೆ ಒತ್ತಡ ಮತ್ತು ಸೆಳವುಗಳನ್ನು ತಗ್ಗಿಸಲು ಔಷಧಿಗಳನ್ನು ನೀಡಲಾಗುತ್ತದೆ ರಕ್ತನಾಳಗಳಲ್ಲಿ ಸಮಸ್ಯೆಗಳಿದ್ದರೆ ಅವುಗಳನ್ನು ನಿವಾರಿಸಲು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ ತಡೆಗಟ್ಟುವುದು ಹೇಗೆ ರೋಗಕ್ಕೆ ಕಾರಣವಾಗುವ ಅಪಾಯದ ಅಂಶಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳುವ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಪಾರ್ಶ್ವವಾಯುವನ್ನು ಬರದಂತೆ ತಡೆಯಬಹುದು ಹಣ್ಣುಗಳು ಮತ್ತು ತರಕಾರಿಗಳು ಯಥೇಚ್ಛವಾಗಿರುವ ಹಾಗೂ ಕೊಲೆಸ್ಟ್ರಾಲ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ಗಳು ಕಡಿಮೆ ಇರುವಂತಹ ಆಹಾರಗಳ ಸೇವನೆ ರಕ್ತದೊತ್ತಡ ಮತ್ತು ಮಧುಮೇಹ ನಿಯಂತ್ರಣ ಹಾಗೂ ಆರೋಗ್ಯಕರ ದೇಹ ತೂಕವನ್ನು ಕಾಯ್ದುಕೊಳ್ಳುವುದು ತುಂಬ ಮುಖ್ಯವಾಗುತ್ತದೆ ಧೂಮ್ರಪಾನ ಬೇಡವೇ ಬೇಡ ಮದ್ಯಪಾನ ಸೀಮಿತ ಪ್ರಮಾಣದಲ್ಲಿದ್ದರೆ ಒಳ್ಳೆಯದು ನನ್ನ ಆತ್ಮೀಯರೇ ಇಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಧನ್ಯವಾದಗಳು